ಈ ಒಲವು ಸರ್ಕಾರಿ ಶಾಲೆ ಕಡೆಗೆ. ಬೆಳಗಾವಿ ನಗರದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿವೆ, ಆದರೆ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಸಿಬ್ಬಂದಿಗಳ ಕೊರತೆ, ಶೌಚಾಲಯಗಳ ಕೊರತೆ ಅಲ್ಲದೆ ಶಿಕ್ಷಕರಿಗೆ ವಿಶ್ರಾಂತಿ ಕೊಠಡಿಗಳು ಇಲ್ಲದಿರುವುದು, ಇದೇ ರೀತಿ ಹಲವಾರು ಕೊರತೆಗಳಿಂದಲೇ ತುಂಬಿಕೊಂಡಿರುವ ಸರ್ಕಾರಿ ಶಾಲೆಗಳು. ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ವಿದ್ಯಾರ್ಥಿಗಳ ಕೈಯಿಂದಲೇ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವುದು ಅತ್ಯಂತ ಶೋಚನೀಯ ಎಂದು ಎಎಪಿ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಒಲವು ಸರ್ಕಾರಿ ಶಾಲೆಯ ಕಡೆಗೆ, ಬನ್ನಿ ವೀಕ್ಷಕರೇ ತಿಳಿದುಕೊಳ್ಳೋಣ. ಮನವಿ ನಾವು ಈ ಬೇಸಿಕ್ ನಮ್ದೇನಿದೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದೆ. ಇವತ್ತಿನ ನಮ್ಮದು ಕಾರ್ಯಕರ್ತರು ಎಲ್ಲರೂ ಕೂಡಿ ಬಂದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 200-300 ಶಾಲೆಗಳ ತಿರುಗಾಡಿ ಬಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಟೀಚರ್ಸ್ ಇದ್ದಾರೆ, ಆದರೆ ಅವ್ರಿಗೆ ಸ್ಟಾಫ್ ರೂಮ್ ಇಲ್ಲ. ಸ್ಟೂಡೆಂಟ್ಸ್ ಇದ್ದಾರೆ, ಟಾಯ್ಲೆಟ್ಸ್ಗಳು ಕಮ್ಮಿ ಇದ್ದಾವೆ, ಲೇಡೀಸ್ ಟಾಯ್ಲೆಟ್ ಅಂತೂ ಇಲ್ಲೇ ಇಲ್ಲ. ಇದು ಬಿಟ್ಟು ಕ್ಲಾಸ್ ರೂಮಲ್ಲಿ ಫಸ್ಟ್ ಫೋರ್ತ್ ಬೆಂಚಸ್ ಇಲ್ಲ, ಇನ್ನೊಂದು ಹೊಸ ನೆಲಕ್ಕೆ ಕುಂಡಿರ್ಬೇಕು ಹುಡುಗರು. ಸೊ ಇವೆಲ್ಲ ಮೇಜರ್ ಮತ್ತು ಎಲ್ಲ ಬಿಲ್ಡಿಂಗ್ ಹಳಿವಾಗಿದ್ದಾವೆ. ಅವನು ರಿಪೇರ್ ಚೇಂಜಸ್ ಮಾಡಬೇಕಂತಿಲ್ಲ. ಆಮೇಲೆ ಫ್ಯಾನ್ಸ್ಗಳಿಲ್ಲ, ಲೈಟ್ ಇಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ಗಳು ಟೀಚರ್ಸ್ಗಳು ಫೇಸ್ ಮಾಡ್ತಾರೆ. ಇವ್ರು ಪಾಪ ಪ್ರೆಷರ್ ಬಿಟ್ಟಿದೆ. ಆಮೇಲೆ ಸ್ಟಾಫ್ ಇಲ್ಲ, ಸ್ಟಾಫ್ ಅಂದರೆ ಟೀಚರ್ ಸ್ಟಾಫ್ ಬಿಟ್ಟು ನಾನ್ ವರ್ಕಿಂಗ್ ಸ್ಟಾಫ್ ಏನಿರ್ತದಲ್ಲ ಅವ್ರು ಇರೋಂಗಿಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರ್ತಾರೆ, ಸ್ವಲ್ಪ ಬ್ಲಾಕ್ ಬಂದರೆ ಕಾಂಟ್ರಾಕ್ಟ್ ಮಾಡ್ತಾರೆ. ಇದಕ್ಕೆ ಇಲ್ಲ ನಾವು ಕೇಳಿ ಕೆಲವೊಂದು ಕಡೆ ಹುಡುಗರು ಟಾಯ್ಲೆಟ್ ತೋರಿಸ್ತಾರಂತೆ. ಅದು ವೆರಿ ಬ್ಯಾಡ್ ಆ್ಯಕ್ಚುಲಿ. ಅದಾಗ ಸಾಧ್ಯ ಇಲ್ಲ. ನಮ್ಮದು 3 ಲಕ್ಷ ಬಜೆಟ್ ರಾಜ್ಯ, ಒಂದು ಎರಡನೇ ಒನ್ ಆಫ್ ದಿ ಮೋಸ್ಟ್ ಕಾಲೇಜಬಲ್ ಸ್ಟೇಟ್ ಅನ್ಬೋದು. ಇಬ್ಬರೂ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸ್ಕೂಲ್ದು ಎಕ್ದಮ್ ಸರ್ಪ್ಲಸ್ ಆಗಿದ್ದಾವೆ. ಅಂದರೆ ಏನಾಗಿದೆ, ಬಟ್ 2015-16 ಮುಂದೆ ಏನು ಸ್ಕೂಲ್ ಕಟ್ಟ ಸ್ವಲ್ಪ ಸುಲಭ, ಅದಕ್ಕಿಂತ ಹಿಂದಿನ ಸ್ಕೂಲವರು ಏನು ರಿಪೇರಿ ಮಾಡೋಕೆ ತಯಾರಿಲ್ಲ. ಮತ್ತು ನಂಬರ್ ಆಫ್ ಸ್ಕೂಲ್ಸ್ ಕೆಲವೊಂದು ಕಡೆ ಜಾಸ್ತಿ ಆಗ್ಯಾವೆ, ಕೆಲವೊಂದು ಕಡೆ ಕಮ್ಮಿ ಅದಾವೆ, ಕೆಲವೊಂದು ಜಿಲ್ಲಾನಾಗ ತಾಲೂಕ್ನಾಗ ಸ್ವಲ್ಪ ಜಾಸ್ತಿ ಆಗ್ಯಾವೆ, ಕೆಲವೊಂದು ಕಡೆ ಇಲ್ಲ, ಹಳ್ಳೆ ಒಮ್ಮೆ ಅಡಾಪ್ಟ್ ಸ್ಕೂಲ್ ಅದಾವೆ. ಸೊ ಇವನ್ನೆಲ್ಲ ಒಂದು ಸ್ಟಡಿ ಮಾಡಿ ಒಂದು ಆಪ್ಟಿಮಮ್ ಸ್ಕೂಲ್ಸ್ ಎಲ್ಲಿ ಬೇಕು ಅಲ್ಲಿ ತೊಗೊಂಡು ಬಂದು ಬಸ್ ಫೆಸಿಲಿಟೀಸ್ ಮಾಡಿ ಹುಡುಗರು ಹೋಗೋದು ಬರೋದು ಮಾಡಬೇಕಂದ್ರೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ. ಸೊ ಇವತ್ತಿನ ನಮ್ಮ ಬೇಸಿಕ್ ಉದ್ದೇಶ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ಸ್ಕೂಲ್ಸ್ ಸರ್ಕಾರಿ ಶಾಲೆಗಳು. ನಿಮ್ಮ ಪ್ರಕಾರ ಸರ್ಕಾರಿ ಶಾಲೆಗಳು ಕೇವಲ ನಾಮಕ ವಾಸ್ತೆ ಇಲ್ಲ, ಅಲ್ಲಿ ಯಾವುದಕ್ಕೆ ಅಭಿವೃದ್ಧಿ ಇಲ್ಲ ಅನ್ನೋದೇ ನಿಮ್ಮ ಅಭಿಪ್ರಾಯ? ನಾಮಕ ವಾಸ್ತೆ ಇಲ್ಲ, ಕಲ್ಸಾತಾರೆ ಹುಡುಗರು. ನಾವಿಲ್ಲ ನಾವಿಲ್ಲ ಅಲ್ಲಿ ಸ್ಕೂಲ್ ತೋರಿಸಿ ಇಲ್ಲಿ ಕಲ್ತಿದ್ರು IAS IPS ಆಫೀಸರ್ ಆಗ್ತಾರೆ. 10-15 ಬಾರಿ ಎಣಿಕೆ ಅಷ್ಟು ಆಗಬಾರ್ದು. ಅಲ್ಲಿ ಏನು ನಮ್ಮ ಹುಡುಗರು ಕಲಿತಾರೋ ಅವ್ರು ಏನು ಪ್ರೈವೇಟ್ ಸ್ಕೂಲ್ ಹುಡುಗರು ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟ್ ಆ ಇನ್ಫ್ರಾಸ್ಟ್ರಕ್ಚರ್ ಯೋಗಿಸಿದ್ದೆ. ಪ್ರೈವೇಟ್ ಸ್ಕೂಲ್ಸ್ಗಿಂತ ಜಾಸ್ತಿ ದುಡ್ಡು ಸರ್ಕಾರ ಕಡೆ ಇರ್ತದೆ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಚೂರು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ಖರ್ಚು ಮಾಡಿದರೆ ನಾವು ಜೀರೋ ಕರಪ್ಷನ್ನ ಖರ್ಚು ಮಾಡ್ರೆ ನಮ್ಮ ಸರ್ಕಾರಿ ಶಾಲೆಗಳು ದಿಲ್ಲಿ ಮಾದರಿ ಆಗ್ತಾವೆ. ಇವರು ದಿಲ್ಲಿ ಒಳಗೆ ಹುಡುಗರು ಪ್ರೈವೇಟ್ ಶಾಲೆ PC ತೊಗೊಂಡು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಅದೇ ರೀತಿ ಇಲ್ಲಿಯೂ ಆಗ್ತೈತೆ. ಅದನ್ನೇನು ಕೇವಲ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿ ಅಂತ ಹೇಳುವ ಬದಲು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಎನ್ನುವುದು ಆಮ್ ಆದ್ಮಿ ಪಾರ್ಟಿಯ ಒಲವು. ಸರ್ಕಾರಿ ಶಾಲೆಗಳಲ್ಲಿನ ಕೊರತೆಗಳನ್ನು ನೀಗಿಸಿ ಅಭಿವೃದ್ಧಿಪಡಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಮ್ ಆದ್ಮಿ ಪಕ್ಷವು ಮನವಿಯನ್ನು ಮಾಡಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ವಿಜಯ್ ಪಾಟೀಲ್, ಅನೀಸ್ ಸೌದಾಗರ್, ಬಸೀರ್ ಅಹ್ಮದ್, ರಿಶ್ವಾನ್ ಅಹ್ಮದ್, ಶಂಕರ್ ಹೆಗಡೆ ಸೇರಿದಂತೆ ಎಎಪಿ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಿರಣ್ ರಾಜ್, ಕುರ್ಚಿಮಠ್, ಕುಮುದಾ ನ್ಯೂಸ್, ಬೆಳಗಾವಿ.